ಹುಬ್ಳಿಯಲ್ಲಿ ರಾಬರ್ಟ್ ರೌಂಡ್ಸು ಶುರುವಾಗಿದೆ ಸೊ ಹುಬ್ಳಿ ಜನರ ಮುಂದೆಗಡೆ ರಿಲೀಸ್ ಇವೆಂಟ್ ಅದ್ದೂರಿಯಾಗಿ ಮಾಡಬೇಕು ಅಂತ ಟೀಮ್ ಕಂಪ್ಲೀಟಾಗಿ ರೆಡಿಯಾಗಿದೆ ನನ್ನ ಜೊತೆಲಿ ನಟ ವಿನೋದ್ ಪ್ರಭಾಕರ್ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ತಯಾರಾಗಿ ನಿಂತಿದ್ದಾರೆ ಮಾತಾಡೋದಕ್ಕೆ ಸರ್ ಗುಡ್ ಮಾರ್ನಿಂಗ್ ಹೇಳಿ ಹುಬ್ಳಿ ರೌಂಡ್ಸ್ ಹೇಗಿದ್ದರು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಯಾಕಂದರೆ ಹುಬ್ಬಳ್ಳಿ ನನಗೆ ಭಾಳ ಭಾಳ ಬಹಳ ಒಂದು ಫೇವ್ರೇಟ್ ಜಾಗ ಯಾಕಂದರೆ ನಮಗೆಲ್ಲ ಫ್ಯಾನ್ಸ್ ನನಗೆ ಅಂತಲ್ಲ ನಮ್ಮ ತಂದೆಯಿಂದ ಫ್ಯಾನ್ಸು ಇಲ್ಲಿ ಇಲ್ಲಿ ಇವರು ಬೆಳೆಸ್ದಂಥ ವ್ಯಕ್ತಿ ನಮ್ಮ ತಂದೆಯವರು ಸೊ ನನ್ನ ಸಿನಿಮಾಸು ಇಲ್ಲಿ ಬಂದಾಗ ಫಸ್ಟ್ ಡೇ ಫಸ್ಟ್ ಶೋ ಆಗಿರುತ್ತೆ ನನಗೆ ಎಲ್ಲ ಸಿನಿಮಾಸು ಇಲ್ಲಿ ತುಂಬ ಚೆನ್ನಾಗಿ ತೊಗೋತಾರೆ ಜನ ಇಲ್ಲಿ ಆ್ಯಕ್ಷನ್ ಇಷ್ಟಪಡೋರು ಆ್ಯಂಡ್ ಒಂಥರ ರಫ್ ರಫ್ ಆಗಿರಬೇಕು ರಗಡ್ ಆಗಿರಬೇಕು ಅಂತ ರಗಡೆಲ್ಲ ಭಾಳ ಚೆನ್ನಾಗಾಯ್ತು ಇಲ್ಲಿ ಸೊ ನನಗೆ ಇವತ್ತು ಬರಬೇಕಾಗಿತ್ತು ಫ್ಲೈಟಲ್ಲಿ ಬಾಸ್ ಇದುಕೊಂಡೆ ಟೈಗರ್ ನಾವೆಲ್ಲ ರೋಡಲ್ಲಿ ಬೈ ರೋಡ್ ಹೋಗ್ತಿದ್ದೀವಿ ನೀವೇನು ಫ್ಲೈಟಲ್ಲಿ ಬರ್ತಿದ್ದೀರಾ ಬನ್ನಿ ಅಂತ ಹೇಳಿದ್ರು ಸೊ ಸರ್ ಬಂದೆ ಬಾಸ್ ಅಂತ ಹೇಳಿ ಅವ್ರ ಮಾತಿಗೆ ನಾವು ಎರಡನೇ ಮಾತು ಇಲ್ಲ ಸರಿ ಆಯಿತು ಬಾಸ್ ಅಂತೇಳಿ ಭಾಳ ಒಂದು ಆಲ್ಮೋಸ್ಟ್ ಒಂದು ಇಪ್ಪತ್ತರಿಂದ ಒಂದು ಇಪ್ಪತ್ತೈದು ಗಾಡಿ ಒಂದರಿಂದ ಒಂದು ಫಾಲೋ ಒಂದು ಕಾರ್ನ್ವೆ ಥರ ಬಂದು ಬಂದ್ವಿ ಭಾಳ ಚೆನ್ನಾಗಿತ್ತು ಬಟ್ ಅಂದರೆ ಪ್ರಮೋಷನ್ಸ್ ಮಾಡ್ತಿದ್ವಿ ಸೊ ಒಂದು ಸ್ವಲ್ಪ ನಿದ್ದೆ ಕೆಟ್ಟು ಎಲ್ಲ ಮಾಡ್ತಿದ್ವಿ ನಿದ್ದೆ ಕಮ್ಮಿ ಇತ್ತು ಸ್ವಲ್ಪ ಒಂದು ಟ್ರಾವೆಲಿಂಗ್ ಒಂದು ಸ್ವಲ್ಪ ಟಯರ್ಡ್ ಅನ್ನಿಸ್ತಿತ್ತು ಬಟ್ ಇಲ್ಲಿ ಬಂದಮೇಲೆ ನಿನ್ನೆ ಇಲ್ಲಿ ಎಂಟ್ರಿ ಆಗ್ತಿದ್ದಂಗೆ ದರ್ಶನ್ ಸರ್ ಫ್ಯಾನ್ಸು ಆ್ಯಂಡ್ ನಮ್ಮ ಫ್ಯಾನ್ಸ್ ಎಲ್ಲ ಭಾಳ ಚೆನ್ನಾಗಿ ನಾನು ನಾನು ಬರ್ತಿರೋದು ಗೊತ್ತಿರಲಿಲ್ಲ ಸುಮಾರು ಜನಕ್ಕೆ ಅಂದರೆ ಇದು ಲಂಕಾಸುರ ಸಿನಿಮಾಗೆ ಬಿಟ್ಟಿರೋ ಗೆಟಪು ಆ್ಯಂಡ್ ನೋಡಿದ ತಕ್ಷಣ ಏಯ್ ಟೈಗರ್ ಅಂದ್ಕೊಂಡೆಲ್ಲ ಸೊ ಇಲ್ಲಿ ಡಿ ಬಾಸ್ ಡಿ ಬಾಸ್ ಅಂತ ಅವ್ರು ಕಿರ್ಚೋದು ಆಮೇಲೆ ಟೈಗರ್ ಅಂತ ಕಿರಿಸೋದು ಭಾಳ ನನಗೆ ಖುಷಿ ಆಗ್ತಿದೆ ಆ್ಯಂಡ್ ಇವತ್ತು ಒಂದು ನೆಕ್ಸ್ಟ್ ಹಂತಕ್ಕೆ ಕೊಟ್ಟಿದ್ದೀವಿ ನೆಕ್ಸ್ಟ್ ಒಂದು ದೊಡ್ಡ ಲಾಂಚ್ ಇದೆ ಇವತ್ತು ಪ್ರೀ ಲಾಂಚ್ ಇವೆಂಟು ಸೊ ಆ್ಯಂಡ್ ನಮ್ಮ ಡೈರೆಕ್ಟರ್ ತರುಣ್ ಕಿಶೋರ್ ಅವರಿಗೆ ಆ್ಯಂಡ್ ಉಮಾಪತಿ ಸರ್ ಪ್ರೊಡ್ಯೂಸರು ಭಾಳ 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 ಚೆನ್ನಾಗಿ ಮಾಡ್ತಿದ್ದಾರೆ ಆ್ಯಂಡ್ ಇಲ್ಲಿ ಅಂತೆಲ್ಲ ಮೊನ್ನೆ ಹೈಡ್ರಾಬಾಡ್ಗೆ ಹೋಗಿ ಬಂದ್ವಿ ಸೊ ಹೈಡ್ರಾಬಾದಲ್ಲಿ ಯಾವುದು ಯಾವ ನಮ್ಮ ಒಂದು ತೆಲುಗು ಸಿನಿಮಾಗಿಂತ ಕಮ್ಮಿ ಇಲ್ಲ ಹೇಳಿ ಅಷ್ಟು ಒಳ್ಳೆ ಪ್ರಮೋಷನ್ಸ್ ಮಾಡಿ ಎಷ್ಟೋ ತೆಲುಗು ಸಿನಿಮಾಗಿಂತ ಹೆಚ್ಚಾಗಿ ಪ್ರಮೋಷನ್ ಮಾಡಿದರು ಫ್ಲೈಟಿಂದ ಇಳಿತ ಇದ್ವಿ ಏರ್ಪೋರ್ಟಿಂದ ಹೊರಗಡೆ ಬರಬೇಕಾದ್ರೇ ಒಂದು ಆಲ್ಮೋಸ್ಟ್ ಒಂದು ಎಂಬತ್ತಡಿದೊಂದು ಫ್ಲೆಕ್ಸ್ ಇತ್ತು ವೆಲ್ಕಮ್ ಡಿ ಬಾಸ್ ಅಂತೇಳಿ ಅಲ್ಲಿಂದನೇ ನನ್ನ ಖುಷಿ ಅಲ್ಲಿಂದನೇ ಸ್ಮೈಲ್ ಮಾಡ್ಕೊಂಡು ನಾನು ನಮ್ಮ ಮ್ಯಾನೇಜರ್ ನೋಡ್ತಾ ನೋಡ್ತಾ ಬಂದ್ವಿ ಸೊ ಯಾವ ಕಡೆ ತಿರ್ಗದ್ರು ರಾಬರ್ಟ್ ಇತ್ತು ಸೊ ನಮ್ಮ ಕನ್ನಡ ಸಿನಿಮಾ ಇವತ್ತು ಮಟ್ಟಕ್ಕೆ ಹೋಗ್ತಿದೆ ಅಂದರೆ ನಮ್ಮ ಉಮಾಪತಿಯವರು ಆ್ಯಂಡ್ ಅಫ್ಕೋರ್ಸ್ ನಮ್ಮ ನಿಮ್ಮ ನೆಚ್ಚಿನ ಡಿ ಬಾಸ್ ದರ್ಶನ್ ಸರ್ ಸೊ ಅವರಿಂದ ಇವತ್ತು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಿದ್ದೀವಿ ಸೊ ನನಗೆ ಒಂದು ಭಾಳ ಖುಷಿ ಇದೆ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋದು ಆ್ಯಂಡು ಅದ್ರ ಬಗ್ಗೆ ನಾನು ಹೆಚ್ಚಿಗೆ ರಿವೀಲ್ ಮಾಡೋಕ್ಕಾಗಲ್ಲ ಅದನ್ನೇ ನಾನು ಕೇಳಕ್ಕೆ ಬಂದೆ ಸಿನಿಮಾ ಬಗ್ಗೆ ನಿಮ್ಮ ಪಾತ್ರದ ಬಗ್ಗೆ ನೀವೆಲ್ಲೂ ಮಾತಾಡಲಿಲ್ಲ ಸೊ ಏನಾದರೂ ಒಂದು ಬಿಟ್ಟು ಒಂದು ಕ್ಲೂ ಕೊಡ್ಬೋದಾ ಅಂತ ಒಂದೇ ಒಂದು ಕ್ಲೂ ಏನು ಅಂದರೆ ದರ್ಶನ್ ಸರ್ ಫ್ಯಾನ್ಸ್ ಏನಿದ್ದಾರೆ ಈ ಸಿನಿಮಾ ಆದಮೇಲೆ ನಂಗೆ ತುಂಬ ಇನ್ನೂ ಡಬಲ್ ಇಷ್ಟಪಡ್ತಾರೆ ಸೊ ಅಷ್ಟೇ ಹೇಳ್ತೀನಿ ನಾನು ಖುಷಿ ಆಗ್ತಿದೆ ಇವತ್ತು ಪ್ರಮೋಷನ್ಸ್ ನಾನು ಭಾಳ ಎಕ್ಸೈಟ್ ಆಗಿದ್ದೀನಿ ಸೊ ಅಭಿಮಾನಿಗಳು ಎಲ್ಲರೂ ಬರಬೇಕು ಹರಿಸಿ ಹಾರೈಸಿ ನಿಮ್ಮ ಹುಬ್ಬಳ್ಳಿಗೆ ಬಂದಿದ್ದೀವಿ ಸೊ ನಿಮ್ಮೆಲ್ಲರ ಜೊತೆ ನಾವು ಬೆರೆತು ಇವತ್ತು ಕೂತ್ಕೊಂಡು ನಿಮ್ಮೆಲ್ಲರ ಜೊತೆ ನಾವು ಈ ಪ್ರೀ ಲಾಂಚ್ ಇವೆಂಟು ಆಚರಿಸ್ತಿದ್ದೀವಿ ಸೊ ಎಲ್ಲರಿಗೂ ಕಳೆ ಕಳೆಯಿಂದ ಕೇಳ್ಕೋತಾ ಇದ್ದೀನಿ ತಾಳ್ಮೆಯಿಂದ ದಯವಿಟ್ಟು ಯಾಕಂದರೆ ನಿಮ್ಮ ಊರಿಗೆ ಬಂದಿದ್ದೀವಿ ಆ್ಯಂಡ್ ನನಗೆ ಗೊತ್ತಿದೆ ನಮ್ಮ ಡಿ ಬಾಸ್ ಫ್ಯಾನ್ಸು ಯಾವ ಥರ ಅವರು ಭಕ್ತರು ಇದ್ದಾರೆ ಅಂಥೇಳಿ ಸೊ ತಾಳ್ಮೆಯಿಂದ ಎಲ್ರಿಗೂ ಫೋಟೋ ಸಿಗಲಿಲ್ಲ ಆಮೇಲೆ ನಾವು ಮೀಟ್ ಮಾಡೋಕ್ಕಾಗಲಿಲ್ಲ ಅನ್ನೋದು ಬೇಜಾರು ಮಾಡ್ಕೊಳ್ದೆ ನೀವು ಒಂಚೂರು ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡಿಕೊಂಡು ಆ್ಯಂಡ್ ತಾಳ್ಮೆಯಿಂದ ಆದಷ್ಟು ಎಷ್ಟಾಗುತ್ತೋ ನಾವು ಸಪೋರ್ಟ್ ಮಾಡ್ತೀವಿ ನೀವು ನಮಗೆ ಬೆನ್ನೆಲ್ ಬಾಂಗ್ ನಿಂತ್ಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು ಜೈ ಕರ್ನಾಟಕ ಇನ್ನೊಂದು ಇನ್ನೊಂದು ಕ್ವಶನ್ ಇದೆ ಕೇಳಬೇಕು ಆ್ಯಕ್ಚುಲಿ ವಿನೋದ್ ಸರ್ ಈ ನೀನು ಹೆಂಗಾದ್ರು ಮಾಡಿ ನಿನ್ನ ಕ್ಯಾರೆಕ್ಟರ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಮಾತಾಡ್ಬಿಡ್ತೀಯ ಅಂತ ತುಂಬಾ ಶಾರ್ಟಾಗಿ ಕಟ್ ಮಾಡ್ತಿದಾರೆ ಇಲ್ಲ ನನ್ನ ಕ್ಯಾರೆ ಅದ್ರ ಬಗ್ಗೆ ಮಾತಾಡ್ಸಲ್ಲ ಸರ್ ಈ ಜರ್ನಿ ಬಗ್ಗೆ ಹೇಳಿ ಸರ್ ಅಂದ್ರೆ ರಾಬರ್ಟ್ ಅಲ್ಲಿ ನೀವು ಜಾಯಿನ್ ಆಗಿದ್ದು ರಾಬರ್ಟ್ ಈಗ ಶೂಟಿಂಗಿಂದ ಇಂದ ಹಿಡಿದು ರಿಲೀಸ್ಗೆ ಬಂದು ನಿಂತಿರೋ ಈ ಬ್ಯೂಟಿಫುಲ್ ಜರ್ನಿ ಬಗ್ಗೆ ವಿನೋದ್ ಸರ್ ಏನು ಹೇಳ್ತಾರೆ ರಾಬರ್ಟ್ ಅಂದಾಗಲೇ ನನಗೆ ಒಂದು ಬಿಕಾಸ್ ನನ್ನ ಕರಿಯರಲ್ಲಿ ಒಂದು ಒಂದು ನೆಕ್ಸ್ಟ್ ಲೆವೆಲ್ ಸಿನಿಮಾ ಯಾಕಂದರೆ ನವಗ್ರಹ ಆದಮೇಲೆ ನಾನು ದರ್ಶನ್ ಸರ್ ಒಟ್ಟಿಗೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ನನಗೆ ಆಫರ್ ಬಂದಾಗ ನಾನು ಭಾಳ ಆಯಿತು ಸರಿ ನಾನು ಭಾಳ ಸಹ ಮಾಡ್ತೀನಿ ನಡೀರಿ ಅಂತ ಬಟ್ ತರುಣ್ ಅವರು ನನ್ಗೆ ಭಾಳ ಚೆನ್ನಾಗಿ ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ ಮಾಡಿದ್ರು ಆ್ಯಂಡ್ ದಯವಿಟ್ಟು ಯಾರು ತುಂಬ ಎಕ್ಸ್ಪೆಕ್ಟ್ ಮಾಡಬೇಡಿ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ಸೊ ಒಂದು ಭಾಳ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅದ್ರ ಬಗ್ಗೆ ತಿರ್ಗಾ ನಾನು ಏನೋ ಹೇಳೋಕೆ ಹೋದ್ರೆ ಅದು ರಿವೀಲ್ ಆಗುತ್ತೆ ಆದರೆ ನಿಮ್ಮ ಲುಕ್ಸ್ ನಿಮ್ಮನ್ನೇ ನೀವು ಆ ಲುಕ್ ಅಲ್ಲಿ ನೋಡ್ಕೊಂಡಾಗ ರಾಬರ್ಟ್ ಅಂತ ಬಂದಾಗ ನಿಮ್ದೊಂದು ಬರ್ತ್ಡೇಗೆ ಒಂದು ಪೋಸ್ಟರ್ ರಿಲೀಸ್ ಮಾಡಿದ್ರು ನಿಮ್ ಲುಕ್ ರಿವೀಲ್ ಮಾಡಿದ್ರು ಸೊ ಅದು ನೋಡಿದಾಗ್ಲೇನೆ ಐ ಸಮಿಂಗ್ ಸ್ಪೆಷಲ್ ಅಥವಾ ವಿನೋದ್ ಸರ್ ಬೇರೆ ತರ ಕಾಣಿಸ್ಕೋತಿದ್ದಾರೆ ಅಂತ ಅನಿಸ್ತು ನಿಮ್ಗೆ ಹೆಂಗ ಅನಿಸ್ತಾ ಆ ಲುಕ್ ನೋಡಿದ ತಕ್ಷಣ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಗಡ್ಡ ಬಿಟ್ಟು ಒಂದು ಸ್ಟೈಲಿಂಗ್ ಮಾಡಿರೋ ಸಿನಿಮಾ ಅಂತ ನನಗೆ ನನ್ನ ಕ್ಯಾರೆಕ್ಟರ್ ಆ ಥರ ಮಾಡಿಸಿದ್ರು ನಮ್ಮ ತರೋನವರು ಟೈಗರ್ ನೀವು ಗಡ್ಡನೇ ಬಿಟ್ಟಿಲ್ಲಲ್ಲ ಅಂತ ಹೇಳಿ ಅದರ ಇದ್ರಲ್ಲಿ ಟ್ರೈ ಮಾಡಿ ಅಂದರು ಸರಿ ಬಿಟ್ಟ ಆಮೇಲೆ ಸ್ಟೈಲಿಂಗ್ ಎಲ್ಲ ಮಾಡಿದೆ ಭಾಳ ಖುಷಿ ಆಯಿತು ಪೋಸ್ಟರ್ಸು ಹೊತ್ತು ನನ್ನ ಬರ್ತ್ಡೇಗೆ ಬಂತು ಅದಕ್ಕೆ ಒಳ್ಳೆ ಪ್ರತಿಕ್ರಿಯೆ ಸಿಕ್ತು ಭಾಳ 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 ಎಕ್ಸ್ಪೆಕ್ಟೇಷನ್ ಇತ್ತು ಆ್ಯಂಡ್ ಇದುವರೆಗೂ ನನ್ನ ಯಾವ ಕ್ಯಾರೆಕ್ಟರ್ ಅಂತ ಯಾರೋ ನನ್ನ ನನ್ನ ಹೂವೇ ಮಾಡೋಕ್ಕೆ ಹಾಕ್ಕೊಂಡು ಆಗ್ತಿಲ್ಲ ಸರಿ ಸೊ ಅದನ್ನು ಸಿನಿಮಾಲೇ ನೋಡಲಿ ಆ್ಯಂಡ್ ಬಟ್ ಭಾಳ ಚೆನ್ನಾಗಿತ್ತು ಜರ್ನಿ ಬಟ್ ಭಾಳ ಚೆನ್ನಾಗಿತ್ತು ಆ್ಯಂಡ್ ಉಮಾಪತಿ ಸರ್ ಬಗ್ಗೆ ಏನೋ ಹೇಳಕ್ಕೆ ನನಗೆ ಪದಗಳೇ ಸಾಲಲ್ಲ ಯಾಕಂದರೆ ಒಂದು ಸಿನಿಮಾನ ಆ ರೇಂಜಲ್ಲಿ ಭಾಳ ಒಂದು ಅವರು ಸಿನಿಮಾನ ಪ್ಯಾಷನ್ಗಿಂತ ಪ್ರೀತಿಸ್ತಾರೆ ತುಂಬ ಸೊ ಒಂದು ಪ್ರೀತಿ ಆ್ಯಂಡ್ ಅವರ ಒಂದು ಡೆಡಿಕೇಶನ್ ಹಾರ್ಡ್ ವರ್ಕ್ ಅವರ ಟ್ಯಾಲೆಂಟ್ ಅವ್ರಿಗು ಅವರು ಅವ್ರಿಗೂ ಸಿನಿಮಾ ಪ್ರೀತಿ ಜಾಸ್ತಿ ಇದೆ ಸೊ ಇವತ್ತು ಅದೆಲ್ಲ ಸೇರಿ ಇವತ್ತು ರಾಬರ್ಟಾಗಿ ಕಾಣಿಸ್ತಿದೆ ಇವತ್ತು ಈ ರೇಂಜ್ಗಾಗಿದೆ ಅಂದರೆ ಆ ಸಿನಿಮಾ ಮೇಲಿರುವಂಥ ಪ್ರೀತಿ ಸೊ ನಾನು ಆ ತಂಡದಲ್ಲಿ ಒಂದು ಒಬ್ಬ ಅಂತ ನನಗೆ ನನಗೆ ಬಹಳ ಹೆಮ್ಮೆ ಆಗ್ತಿದೆ ಈಗ ಸಂಜೆ ಒಂದು ಲಕ್ಷ ಜನ ನಿಮ್ಮ ಮುಂದೆ ಹೆಂಗಿರ್ತಾರೆ ಒಂದು ದೊಡ್ಡ ವೇದಿಕೆ ಜನ ಎಲ್ಲ ಆ ಕಡೆ ಕಡೆಯಿಂದ ಕಿರಿಸ್ತಾ ಇರ್ತಾರೆ ಒಬ್ಬ ನಟನಾಗಿ ಅಲ್ಲಿ ನಿಂತ್ಕೊಂಡಾಗ ಹೇಗನ್ಸುತ್ತೆ ಆ ಫೀಲ್ ಈಗ ನನ್ನ ಮುಂದೆ ಒಂದು ಲಕ್ಷ ಜನ ಇದ್ದಾರೆ ಗುರು ಈಗ ನಾನು ಅವ್ರನ್ನ ಮಾತಾಡ್ತೀನಿ ಅಲ್ವಾ ಅವ್ರು ನನ್ನ ನೋಡ್ತಾರೆ ಅಂತಂದಾಗ ಒಬ್ಬ ಕಲಾವಿದನಾಗಿ ಏನು ಅನ್ಸುತ್ತೆ ಹೆಚ್ಚಾಗಿ ನನಗೆ ನಾನು ಯಾವಾಗಲೂ ಅದನ್ನೇ ಹೇಳ್ತಾ ಇರ್ತೀನಿ ನನ್ನನ್ನು ಒಬ್ಬ ಕಲಾವಿದನ ಯಾವತ್ತೂ ನೋಡ್ಬಿಡಿ ನನ್ನನ್ನು ಅವೆ ಸ್ಟಾರು ಏನು ಅಂತ ನೋಡ್ಬಿಡಿ ನಿಮ್ಮಲ್ಲಿ ಒಬ್ಬ ಅಂತ ಯಾವಾಗಲೂ ನೋಡಿ ನಿಮ್ಮ ಫ್ರೆಂಡ್ ನನ್ನ ಮನೆ ಹತ್ರ ಬಂದ್ರೂ ನನ್ನ ಫ್ರೆಂಡ್ ಥರ ಟ್ರೀಟ್ ಮಾಡ್ತೀನಿ ಅವ್ರನ್ನ ಸೊ ನನಗೆ ಖುಷಿ ಆಗುತ್ತೆ ಯಾಕಂದರೆ ಇದು ನಾನು ಆ್ಯಕ್ಚುಲಿ ಹೋಗ್ತಿರೋದು ಏಯ್ಟಿ ಪರ್ಸೆಂಟ್ ದರ್ಶನ್ ಸರ್ ಫ್ಯಾನ್ಸು ಎದುರುಗಡೆ ಸೊ ಅವರು ನಾನು ತುಂಬ ನವಗ್ರಹದಿಂದ ನೋಡ್ಕೊಂಡು ಬರ್ತಿದ್ದಾರೆ ಅವರು ನನ್ನನ್ನು ಭಾಳ ನನಗೆ ಪ್ರೋತ್ಸಾಹ ನೀಡ್ತಿದ್ದಾರೆ ಪ್ರತಿಯೊಂದು ಸಿನಿಮಾ ಆಗಲಿ ನನ್ನ ಶ್ಯಾಡೋಲ್ಲೂ ಅವರ ಫ್ಯಾನ್ಸ್ ಪೇಜಲ್ಲಿ ನನಗೆ ಒಳ್ಳೇದಾಗಲಿ ವಿನೋದಣ ವಿನೋ ಅಣ ಅಂತೆಲ್ಲ ಹಾಕ್ತಿದ್ದಾರೆ ಸೊ ಇವತ್ತು ಅವ್ರ ಎದುರುಗಡೆ ಹೋಗ್ತಿದ್ದೀನಿ ನನಗೆ ಭಾಳ ಎಕ್ಸೈಟ್ಮೆಂಟ್ ಇದೆ ಒಂದು ಆ್ಯಂಡ್ ಒಂಚೂರು ಭಯನೂ ಇದೆ ನಾನು ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅನ್ನೋ ಒಂಚೂರು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಬಟ್ ಒಳ್ಳೇದಾಗಲಿ ಟೀಮ್ಗೆ ಒಳ್ಳೇದಾಗ್ಲಿ ಆ್ಯಂಡ್ ರಾಬರ್ಟ್ ಒಂದು ಹ್ಯೂಜ್ ಮಟ್ಟದ ಒಂದು ಸಕ್ಸಸ್ ಕಾಣಲಿ ಆ್ಯಂಡ್ ಎಲ್ರಿಗೂ ಒಳ್ಳೇದಾಗಬೇಕು ಸರ್ ಥ್ಯಾಂಕ್ ಯು ಪಬ್ಲಿಕ್ ಟಿ ವಿ ಜೊತೆ ಮಾತಾಡಿದ್ದೀಕೆ ರಾಬರ್ಟ್ಗೆ ನಿಮ್ಮ ಲಂಕಾಸುರಾಗೆ ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಗಳಿಗೂ ಗುಡ್ ಲಕ್ ನನ್ನ ಕಡೆಯಿಂದ ಧನ್ಯವಾದಗಳು ಧನ್ಯವಾದಗಳು ಹರೀಶ್ ಧನ್ಯವಾದಗಳು ಎಸ್ ಇದಿಷ್ಟು ವಿನೋದ್ ಪ್ರಭಾಕರ್ ಅವರ ಮಾತುಗಳು ರಾಬರ್ಟ್ ಶುರುವಾದಾಗ್ಲಿಂದ ಹುಬ್ಳಿಗೆ ಎಂಟ್ರಿ ಕೊಡುವವರೆಗೂ ಆ ಜರ್ನಿ ಬಗ್ಗೆ ಆ ದರ್ಶನ್ ಸರ್ ಜೊತೆಲಿ ಟ್ರಾವೆಲ್ ಆಗ್ತಾ ಇರೋದ್ರ ಬಗ್ಗೆ ಮತ್ತೆ ಹುಬ್ಬಳ್ಳಿ ಜನರನ್ನ ಮಾತಾಡ್ತಾರೋ ಖುಷಿ ಬಗ್ಗೆ ವಿನೋದ್ ಅವರು ಮಾತಾಡುವಂಥದ್ದು ಕ್ಯಾಮರಾ ಪರ್ಸನ್ ಯಶವಂತ್ ಜೊತೆ ಹರಿ ಸಿನಾಪಾ ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ